ಇವತ್ತು ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನ ಜೊತೆ ಶ್ರೀಯುತ ರಾಮಚಂದ್ರಪ್ಪ ಅವರು, ಮಾಜಿ ಮೇಯರು ಮತ್ತು ಕೆ ಪಿ ಸಿ ಪ್ರಧಾನ ಕಾರ್ಯದರ್ಶಿಗಳು, ಅದೇ ರೀತಿ ಶ್ರೀಯುತ ಶ್ರೀನಿವಾಸ ಅವರು ಕಾನೂನು ಘಟಕದ ಪ್ರಧಾನ ಕಾರ್ಯದರ್ಶಿಗಳು ನನ್ನ ಜೊತೆಯಲ್ಲಿದ್ದಾರೆ. ನಿನ್ನೆ ದಿನ ಕರ್ನಾಟಕದ ರಾಜ್ಯಸಭಾ ಸದಸ್ಯರಂತ ಲೇಯರ್ ಸಿಂಗ್ ಅವರು ಒಂದು ಸ್ಟೇಟ್ಮೆಂಟನ್ನು ಮಾಡಿದ್ದಾರೆ ಖರ್ಗೆ ಅವ್ರ ಬಗ್ಗೆ. ಅವರು ಆ ಸ್ಟೇಟ್ಮೆಂಟಲ್ಲಿ ಮಾಡಬೇಕಾದ್ರೆ KEDPನಲ್ಲಿ ಏನೋ ಒಂದು ಟ್ರಸ್ಟ್ಗೆ ಜಮೀನು ಅಲಾಟ್ ಆಗಿದೆ, ಇದರ ಬಗ್ಗೆ ಕೆಲವು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಸಿದ್ಧಾರ್ಥ ವಿಹಾರ್ ಟ್ರಸ್ಟ್ಗೆ ಮಂಜೂರಾದಂತಹ ಸಿವಿಕ್ ಕಮ್ಯುನಿಟಿ ಸೈಟ್, ಅಂದರೆ ಸಾರ್ವಜನಿಕ ಉಪಯೋಗದ ನಿವೇಶನದ ಹಂಚಿಕೆಯ ಕುರಿತು ತಮ್ಮ ತಕರಾರು ಮಾಡಿದ್ದಾರೆ. ಖಂಡಿತ ಅವ್ರು ತಕರಾರು ಮಾಡೋದಕ್ಕೆ ನಂದ ಆಕ್ಷೇಪಣೆ ಇಲ್ಲ, ಆದರೆ ಅವ್ರು ಮಾಡಿರ್ತಕ್ಕಂಥ ರೀತಿ ಮತ್ತು ವೈಯಕ್ತಿಕವಾಗಿ AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆರವರ ಕುಟುಂಬವನ್ನು ಟಾರ್ಗೆಟ್ ಮಾಡಿರ್ತಕ್ಕಂಥ ರೀತಿ ಏನಿದೆ ಬಹುತೇಕ ಭಟ್ಟಂಗಿತನದ ಪರಮಾವಧಿ ಅಂತಂದ್ಬಿಟ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಅವ್ರ ಲೇಯರ್ ಸಿಂಗು ಕರ್ನಾಟಕದಲ್ಲಿ ಲಾಟ್ರಿ ಹೊಡೆದಂತಹ ರಾಜಕಾರಣಿಗಳಲ್ಲಿ ಇವರು ಒಬ್ಬರು. ಯಾವತ್ತೂ ಸಹ ಕರ್ನಾಟಕಕ್ಕಾಗಲಿ ಕರ್ನಾಟಕದ ಅಭಿವೃದ್ಧಿಗಾಗಲಿ ಇವ್ರದ್ದೇನೂ ಕಾಂಟ್ರಿಬ್ಯೂಷನ್ ಇಲ್ಲ. ಇವರು ಮೈಗ್ರೇಟೆಡ್ ಪೊಲಿಟಿಷಿಯನ್ ಫ್ರಮ್ ರಾಜಸ್ಥಾನ ಟು ಕರ್ನಾಟಕ, ರಾಜಸ್ಥಾನದಿಂದ ಕರ್ನಾಟಕಕ್ಕೆ ಮೈಗ್ರೇಟ್ ಆಗಿ ಬಂದಿರತಕ್ಕಂಥ ರಾಜಕಾರಣಿ. ಯಾವ ಕಾರಣಕ್ಕೆ ಭಾರತೀಯ ಜನತಾ ಪಕ್ಷದಲ್ಲಿ ಅತಿ ಉನ್ನತ ಹುದ್ದೆಗಳನ್ನ ಪಡ್ಕೊಂಡ್ರು ಅಂತ ಅಂದ್ಬಿಟ್ಟು ಅದ್ರ ಮೇಲೆ ಒಂದು ತನಿಖೆ ಆಗಬೇಕಾಗುತ್ತೆ. ಯಾಕೆಂದರೆ ಅವರು ಭಾರತೀಯ ಜನತಾ ಪಕ್ಷದ ಖಜಾಂಚಿ ಆಗಿದ್ದರು, ರಾಜ್ಯ ಮಟ್ಟದ ಪಕ್ಷದಲ್ಲಿ ಖಜಾಂಚಿಯಾಗಿ ಕೆಲಸ ಮಾಡಿದ್ದಾರೆ. ಯಾವ ಯಾವ ಅರ್ಹತೆಗೋಸ್ಕರ, ಯಾವ ಯಾವ ಕಾಂಟ್ರಿಬ್ಯೂಷನ್ಗೋಸ್ಕರ, ಯಾವ ಯಾವ ಫೇವರ್ಗಳನ್ನ ಪಾರ್ಟಿ ನಾಯಕರು ಮಾಡಿದ್ದಾರೆ ಅದಕ್ಕೋಸ್ಕರ ಇವ್ರ ಮೇಲೆ ಒಂದು ತನಿಖೆ ಆಗಬೇಕು ಅಂತಹ ಒಂದು ಸ್ಥಾನವನ್ನು ಪಡೆದಂಥವ್ರು ಲೇಯರ್ ಸಿಂಗ್ ಅವರು. ಮತ್ತು ನಾನು ಆಗಲೇ ಹೇಳಿದೆ ಲಾಟರಿ ರಾಜಕಾರಣಿ ಅಂತೇಳಿ, ಎರಡು ಸಲ ಈ ರಾಜ್ಯದಲ್ಲಿ MLC ಆದರು, ಬಹುತೇಕ ಕುಮಾರಸ್ವಾಮಿ ಅವರ ಕೃಪಾ ಕಟಾಕ್ಷದಿಂದ ರಾಜ್ಯಸಭೆಗೂ ಹೋಗ್ಬಿಟ್ರು. ಅವರು ಅವರ ಅಸ್ತಿತ್ವವನ್ನು ಸಾಬೀತುಪಡಿಸ್ಕೊಳ್ಳೋದಕ್ಕೆ ಒಂದೊಂದು ಸಲ ಇಂತಹ ವಿವಾದಗಳನ್ನ ಉಂಟಾಗ್ತದೆ. ಏನಕ್ಕೆ ಮಾತನ್ನು ಹೇಳ್ತೀನಿ ಅಂದರೆ, ಕೆಲವಾರು ವರ್ಷಗಳ ಹಿಂದೆ ಸನ್ಮಾನ್ಯ ಮೋದಿರವರು ಗುಜರಾತಿನ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಮೋದಿರವರ ಪರವಾಗಿ ಇಡೀ ರಾಷ್ಟ್ರ ಮಟ್ಟದ ಪತ್ರಿಕೆಗಳಿಗೆ ಪುಟಗಟ್ಟಲೇ ಜಾಹೀರಾತನ್ನು ಕೊಟ್ಟು ವಿವಾದಕ್ಕೆ ಒಳಗಾದಂಥವ್ರವರು ಇವರು ಲೇಯರ್ ಸಿಂಗ್ ಅವರು. ಅದಾದಮೇಲೆ ಯಡಿಯೂರಪ್ಪನವ್ರನ್ನ ಸಮರ್ಥನೆ ಮಾಡಿಕೊಳ್ಳೋ ಒಂದು ಭರಾಟೆನಲ್ಲಿ ಆವತ್ತಿನ ಕಾಲದಲ್ಲಿ ಅಕ್ಟೋಬರ್ 17, 5, 2013 ಸನ್ಮಾನ್ಯ LK ಅದ್ವಾನಿರವರ ಮೇಲೆ ಗುರುತರವಾದಂಥ ಭ್ರಷ್ಟಾಚಾರದ ಆರೋಪವನ್ನು ಮಾಡಿ ಸುಮಾರು 4 ಪುಟದ ಪತ್ರಗಳನ್ನ ಬರೆದು ಅದೇ ಕಾರಣಕ್ಕೋಸ್ಕರ ಆವತ್ತಿನ ಕರ್ನಾಟಕದ BJP ರಾಜ್ಯ ಘಟಕದ ಅಧ್ಯಕ್ಷರಂತಹ ಪ್ರಹ್ಲಾದ್ ಜೋಶಿರವರು ಇವನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ಇವತ್ತಿನವರೆಗೂ ಏನು ಕೇವಲ ಉಚ್ಚಾಟನೆಯನ್ನು ವಾಪಸ್ ತಗೊಂಡ್ರು ಅಥವಾ ಇವರು LK ಅದ್ವಾನಿರವರ ಮೇಲೆ ಮಾಡುವಂಥ ಆರೋಪಗಳನ್ನ ಪಕ್ಷ ಒಪ್ಪಂತ ಅಥವಾ ಇವರು ಬಹಿರಂಗ ಕ್ಷಮಾಪಣೆ ಕೇಳಿದ್ರು ಅಂತೇಳಿ ಇವತ್ತಿನವರು ಭಾರತೀಯ ಜನತಾ ಪಕ್ಷ ಎಲ್ಲೂ ಸಹ ಬಹಿರಂಗ ಪಡಿಸಿಲ್ಲ. ಅಂದರೆ ಅವತ್ತಿನ ಕಾಲಘಟ್ಟದಲ್ಲಿ 2013 LK ಅದ್ವಾನಿರವರು ಆ ಪಕ್ಷದ ಉನ್ನತ ಮಟ್ಟದ ನಾಯಕರಿದ್ದರು. ಯಡಿಯೂರಪ್ಪನವ್ರ ಮೇಲೆ ಬಂದಂಥ ಭ್ರಷ್ಟಾಚಾರದ ಆರೋಪದ ಕಾರಣಕ್ಕೋಸ್ಕರ ಯಡಿಯೂರಪ್ಪನವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿದರು. ಅದನ್ನು ಇಟ್ಕೊಂಡು ಯಡಿಯೂರಪ್ಪನವ್ರನ್ನ ಮೆಚ್ಚ ಒಂದು ಭರಾಟೆನಲ್ಲಿ ಅವ್ರ ಮೇಲೆ ಆರೋಪವನ್ನು ಮಾಡಿ ಈ ಲೇಯರ್ ಸಿಂಗ್ ಅವರು ಪತ್ರವನ್ನು ಬರೆದಿದ್ದರು. ಏನಕ್ಕೆ ಮಾತನ್ನು ಹೇಳ್ತೀನಿ ಅಂದರೆ, ಅವಾಗವಾಗ ರಾಜಕಾರಣದಲ್ಲಿ ಇಂಥ ವಿವಾದಗಳನ್ನ ಹುಟ್ಟಾಕುವಂಥದ್ದು ಇವ್ರದೊಂದು ಚಾಳಿ, ಆ ಮುಂದುವರೆದ ಚಾಳಿಯ ಭಾಗವಾಗಿ ಇವತ್ತು KEDPನಲ್ಲಿ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಖರ್ಗೆರವರ ಕುಟುಂಬಕ್ಕೆ ನಿವೇಶನವನ್ನು ಹಂಚಿಕೆ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಅವರು ಒಂದು ಪತ್ರವನ್ನು ಬರೆದು ಅದನ್ನು ಟ್ವೀಟ್ ಮಾಡಿದ್ದಾರೆ. ಬಹುತೇಕ ಕರ್ನಾಟಕದಲ್ಲಿ ಏನು ನಾವು ಸಿವಿಕ್ ಕಮ್ಯುನಿಟಿ ಸೈಟ್ ಅಂದರೆ ನಾಗರಿಕ ನಿವೇಶನ ಅಂತ ಏನು ಕರಿತೇವೆ ಅದನ್ನು ವ್ಯಕ್ತಿಗತವಾಗಿ ಹಂಚಿಕೆ ಮಾಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಅದು KEDP ಆಗಿರ್ಬೋದು, BDA ಆಗಿರ್ಬೋದು, ಯಾವುದೇ ಪ್ರಾಧಿಕಾರ ಆಗಿರ್ಬೋದು ಅಥವಾ ಸರ್ಕಾರ ಇರ್ಬೋದು, ಯಾವುದೇ ಸಂದರ್ಭದಲ್ಲಿ CA ಸೈಟ್ ಅಂದರೆ ಸಾರ್ವಜನಿಕ ಉಪಯೋಗಕ್ಕೋಸ್ಕರ ಮೀಸಲಿರ್ತಕ್ಕಂಥ ನಿವೇಶನಗಳನ್ನ
ವ್ಯಕ್ತಿಗತವಾಗಿ ಹಂಚಿಕೆ ಮಾಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಬಹುತೇಕ ಸಂಘ ಸಂಸ್ಥೆಗಳು, ಸಹಕಾರಿ ಸಂಘಗಳಿರ್ಬೋದು ಅಥವಾ ಸಂಘ ಸಂಸ್ಥೆಗಳ ಕಾಯ್ದಿನಲ್ಲಿ ನೋಂದಣಿ ಆಗಿರ್ತಕ್ಕಂಥ ಸಂಘಗಳಿರ್ಬೋದು ಅಥವಾ ಟ್ರಸ್ಟ್ ಆ್ಯಕ್ಟ್ಗಡೆ ನೋಂದಣಿ ಆಗಿರ್ತಕ್ಕಂಥ ಟ್ರಸ್ಟ್ ಇರ್ಬೋದು, ಹೋಗ್ತಿದೆ. ದರ್ಶನಣ್ಣ 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 ಲೈವ್ ಇಲ್ಲ, ಲೈವ್ ಇದೆ, ಲೈವ್ ಇದೆ. ಅಲ್ಲ ಈ ಕರ್ನಾಟಕದಲ್ಲಿರ್ತಕ್ಕಂಥ ಕಾನೂನಿನ ಅನುಸಾರವಾಗಿ ಯಾವುದೇ ಸಿವಿಕ್ ಅಮ್ಯುನಿಟಿ ಸೈಟ್ ನಾಗರಿಕ ಸೌಲಭ್ಯದ ನಿವೇಶನಗಳನ್ನ ವ್ಯಕ್ತಿಗತವಾಗಿ ಹಂಚಿಕೆ ಮಾಡೋದಕ್ಕೆ ಅವಕಾಶ ಇಲ್ಲ. ಸಾಮಾನ್ಯವಾಗಿ ಸಂಘ ಸಂಸ್ಥೆಗಳು ಅಂದರೆ ಸೊಸೈಟಿ ಆಕ್ಟ್ ಕೆಳಗಡೆ ರಿಜಿಸ್ಟರ್ ಆಗಿರ್ತಕ್ಕಂಥ ಸಂಘಗಳು, ಕೋಆಪ್ಟಿವ್ ಸೊಸೈಟಿ ಆಕ್ಟ್ ಕೆಳಗಡೆ ರಿಜಿಸ್ಟರ್ ಆಗಿರ್ತಕ್ಕಂಥ ಸಂಘಗಳು, ಟ್ರಸ್ಟ್ ಕಾಯ್ದೆಯಲ್ಲಿ ನೋಂದಣಿ ಆಗಿರ್ತಕ್ಕಂಥ ಸಂಸ್ಥೆಗಳಿಗೆ ಈ ಸಿ ಎ ನಿವೇಶನಗಳನ್ನ ಹಂಚಿಕೆ ಮಾಡೋದಕ್ಕೆ ಅವಕಾಶ ಇದೆ. ಮತ್ತು ಇಂಥ ಸಂಸ್ಥೆಗಳು ಇದು ಪರ್ಸ್ನಲ್ ಪರ್ಪಸ್ಗೆ ಅದರ ಉಪಯೋಗವನ್ನು ಪಡ್ಕೊಳ್ಳೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಸಂಸ್ಥೆಯ ಉಪಯೋಗಕ್ಕೆ ಅಥವಾ ಸಾರ್ವಜನಿಕ ಉದ್ದೇಶಕ್ಕೆ ಈ ಸಂಸ್ಥೆಗಳ ಈ ಥರದ ಅವಕಾಶಗಳನ್ನ ಬಳಕೆ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ. ಮತ್ತು ಇತ್ತೀಚೆಗೆ ಮುಂಚೆ ರಿಜಿಸ್ಟರ್ ಆಗಿರ್ತಕ್ಕಂಥ ಸಂಘ ಸಂಸ್ಥೆಗಳಿಗೆ 16 ವರ್ಷಗಳಿಗೆ ಹಿಂದೆ ಈ ವರ್ಷ ರಿಜಿಸ್ಟರ್ ಆಗಿದೆ ನೆಕ್ಸ್ಟ್ ಇಯರೇ ಅಲಾಟ್ಮೆಂಟ್ ಕೊಟ್ಬಿಡೋದು, ಆದರೆ ಈಗ ಕಾನೂನು ಬದಲಾವಣೆ ಆಗಿದೆ. ಯಾವುದೇ ಸಂಸ್ಥೆ ನೋಂದಾವಣೆಯಾಗಿ ಕನಿಷ್ಠ 3 ವರ್ಷ ಆಗಿರಬೇಕು, 3 ವರ್ಷದ ಆಡಿಟ್ ರಿಪೋರ್ಟ್ ಇರಬೇಕು, ಮತ್ತು ಸಾರ್ವಜನಿಕ ಉದ್ದೇಶದ ಕಾರಣಕ್ಕೋಸ್ಕರ ಸಂಘ ಸಂಸ್ಥೆಗಳು ನೋಂದಣಿ ಆಗಿರಬೇಕು. ಇಂತಹ ಸಂದರ್ಭದಲ್ಲಿ ಅಂತಹ ಸಂಘ ಸಂಸ್ಥೆಗಳಿಗೆ ಈ ನಿವೇಶನಗಳನ್ನ ಹಂಚಿಕೆ ಮಾಡ್ತಾರೆ. ಇದು ಒಂದು ಕಡೆ. ಬಹಳ ಪ್ರಮುಖವಾಗಿ KADB ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್, ಈ ಇಲಾಖೆ ರಚನೆ ಆದಾಗಲಿಂದಲೂ ಇಲ್ಲಿಯವರೆಗೆ CA ಸೈಟ್ಗಳು ಹಂಚಿಕೆ ಆಗಿಲ್ಲ. ಇದು ಮ್ಯಾಂಡೇಟರಿ ಪ್ರಾವಿಷನ್. ಆ ಕಾಯ್ದೆನಲ್ಲೇ ಏನು ವಾಣಿಜ್ಯ ಉದ್ದೇಶಕ್ಕೆ ಅಥವಾ ಕೈಗಾರಿಕೆಯ ಉದ್ದೇಶಕ್ಕೆ ಅವರು ನಿವೇಶನ ಹಂಚಿಕೆ ಮಾಡ್ತಾರೆ ಅದರಲ್ಲಿ ಇಂತಿಷ್ಟು ಭಾಗ 5% 10% ಕಂಪಲ್ಸರಿ ಆಗಿ CA ನಿವೇಶನಗಳನ್ನ ಹಂಚಿಕೆ ಮಾಡಬೇಕು. ಸುಮಾರು ನನಗೆ ಇರೋ ಮಾಹಿತಿ ಪ್ರಕಾರ 40 ವರ್ಷಗಳಿಂದ ಈ CA ನಿವೇಶನಗಳನ್ನ ಈ KADB ಹಂಚಿಕೆ ಮಾಡಿಲ್ಲ. ಅದಾದ್ಮೇಲೆ
ಒಂದೆರಡು ಪ್ರಕರಣದಲ್ಲಿ ಹೈಕೋರ್ಟ್ ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ, ನೀವು ಸಿ ಎಸ್ ಐಗಳನ್ನ ಹಂಚಿಕೆ ಮಾಡದಲ್ಲಿ ಇರ್ತಕ್ಕಂಥದ್ದು ತಪ್ಪು, ಸೊ ನಾಗರಿಕ ಸೌಲಭ್ಯದ ನಿವೇಶನಗಳನ್ನ ಸಂಘ ಸಂಸ್ಥೆಗಳಿಗೆ ಹಂಚಿಕೆ ಮಾಡಬೇಕು ಅಂತಂದ್ಬಿಟ್ಟು ಒಂದು ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇತ್ತೀಚೆಗೆ ಅವರು ಅರ್ಜಿಗಳನ್ನು ಕರೆದು ಅದರಲ್ಲಿ ಸುಮಾರು ಅರ್ಜಿಗಳನ್ನ ವಿಲೇವಾರಿ ಮಾಡಿದ್ದಾರೆ. ಅದರಲ್ಲಿ ಇವತ್ತೇನು ಈ ಸಿದ್ಧಾರ್ಥ ಒಂದು ಟ್ರಸ್ಟ್ ಇದೆ, ಸಾರ್ವಜನಿಕ ಉದ್ದೇಶಕ್ಕೆ ರಚನೆ ಆಗಿರ್ತಕ್ಕಂಥ ಟ್ರಸ್ಟ್ಗೆ ಒಂದು 5 ಎಕರೆ ಜಾಗವನ್ನು ನಿಯಮಾನುಸಾರ ಹಂಚಿಕೆಯನ್ನು ಮಾಡಿದ್ದಾರೆ. ಆದರೆ ಇದರ ಮಾಹಿತಿ ಅಂದರೆ ವಾಸ್ತವದ ವಿಷಯಗಳನ್ನು ತಿಳ್ಕೊಂಡರೆ ಸಿ ಎ ನಿವೇಶನಗಳನ್ನ ಯಾರಿಗೆ ಹಂಚಿಕೆ ಮಾಡಬೇಕು ಅನ್ನ ಸಾಮಾನ್ಯ ಸಾಮಾನ್ಯ ಮಾಹಿತಿ ಇದ್ದರೆ ಸಿ ಎ ನಿವೇಶನಗಳನ್ನ ಯಾವ ಸಂದರ್ಭದಲ್ಲಿ ಯಾರು ಯಾವ ರೀತಿಯಲ್ಲಿ ಹಂಚಿಕೆ ಮಾಡಬಹುದು ಅನ್ನ ಸಾಮಾನ್ಯ ಮಾಹಿತಿ ಇದ್ದರೆ, ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಕೆಸರನ್ನ ಹರಿಸಬೇಕು ಅನ್ನೋ ದುರುದ್ದೇಶದಿಂದ ಇವತ್ತು ಲೇಹರ್ ಸಿಂಗ್ ಅವರು ಇಂತಹ ಒಂದು ಆರೋಪವನ್ನ ಮಾಡಿದ್ದಾರೆ. ಮತ್ತೆ ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇದ್ಕೊಂಡು, ಅವರು ಒಬ್ಬ ಆರ್ಡಿನರಿ ಪರ್ಸನ್ ಅಲ್ಲ, ಇವತ್ತು ಕರ್ನಾಟಕವನ್ನ ಪ್ರತಿನಿಧಿಸುವಂತ ಒಬ್ಬ ರಾಜ್ಯಸಭಾ ಸದಸ್ಯರಿದ್ದಾರೆ. ಹಾಗಾಗಿ ಯಾವುದೇ ಹೇಳಿಕೆ ಮಾಡಬೇಕಾದ್ರೆ ವಿವರವನ್ನು ಅವ್ರು ತಿಳ್ಕೊಬೇಕಾಗುತ್ತೆ, ಎಲ್ಲೋ ಬಂದಿರ್ತಕ್ಕಂಥ ಅಪೂರ್ಣ ಮಾಹಿತಿಯನ್ನು ಇಟ್ಕೊಂಡು ಆ ಒಂದು ಅಲಾಟ್ಮೆಂಟ್ ಹೆಸರಿನಲ್ಲಿ ಖರ್ಗೆ ಸಾಹೇಬರಿಗೆ, ಖರ್ಗೆ ಸಾಹೇಬರ ಕುಟುಂಬದ ಸದಸ್ಯರಿಗೆ ಅವಹೇಳನ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಲೇಹರ್ ಸಿಂಗ್ ಅವ್ರಿಗೆ ವಿನಂತಿಯನ್ನು ಮಾಡ್ತೀನಿ, ನೀವು ನಿಮಗೆ ಅಷ್ಟೊಂದು ರಾಜಕೀಯ ಬದ್ಧತೆ ಇದ್ದರೆ ದಯಮಾಡಿ ನೀವು ಇಲ್ಲಿ ಎಮ್ ಎಲ್ ಸಿ ಆದಾಗ ಕರ್ನಾಟಕದಲ್ಲಿ 2 ಪ್ರಮಾಣ ಪತ್ರಗಳನ್ನ 2 ಅಫಿಡವಿಟ್ನ ಸಲ್ಲಿಕೆ ಮಾಡಿದ್ದೀರ ಚುನಾವಣಾ ಆಯೋಗಕ್ಕೆ. ಅದೇ ರೀತಿ ರಾಜ್ಯಸಭಾ ಸದಸ್ಯರಾದಂಥ ಸಂದರ್ಭದಲ್ಲಿ ನೀವು ಪ್ರಮಾಣ ಪತ್ರವನ್ನು ಅಫಿಡವಿಟ್ನ ಸಲ್ಲಿಕೆ ಮಾಡಿದ್ದೀರ ಚುನಾವಣಾ ಆಯೋಗಕ್ಕೆ. ನಿಮ್ಮ ನಿಮ್ಮ ವಹಿವಾಟುಗಳು ಆಸ್ತಿಗಳು ಎಷ್ಟಿತ್ತು, 2016 ನೀವು ಎಮ್ ಎಲ್ ಸಿ ಆದಂಥ ಸಂದರ್ಭದಲ್ಲಿ ನಿಮ್ಮ ಪ್ರಮಾಣ ಪತ್ರದ ಘೋಷಿತ ಆಸ್ತಿ ಎಷ್ಟಿತ್ತು, 2010 ನೀವು ಎಮ್ ಎಲ್ ಸಿ ಆದಾಗ ನಿಮ್ಮ ಘೋಷಿತ ಪ್ರಮಾಣ ಪತ್ರದಲ್ಲಿ ಆದಾಯ ಎಷ್ಟಿತ್ತು, ಈಗ 2022 ಲಾಟ್ರಿ ಅದೃಷ್ಟದ ರೀತಿಯಲ್ಲಿ ನೀವು ರಾಜ್ಯಸಭಾ ಸದಸ್ಯರಾದಂಥ ಸಂದರ್ಭದಲ್ಲಿ ಕೊಟ್ಟಂಥ ಪ್ರಮಾಣ ಪತ್ರದಲ್ಲಿ ನಿಮ್ಮ ಆಸ್ತಿ ವಹಿವಾಟು ಎಷ್ಟಿದೆ ಅನ್ನೋದನ್ನ ಸಾರ್ವಜನಿಕವಾಗಿ ತಿಳಿಸ್ಬೇಕು. ಯಾಕೆಂದ್ರೆ ನನಗಿರೋ ಮಾಹಿತಿ ಪ್ರಕಾರ 2016 ಇವರು ಕೊಟ್ಟಂತ ಒಂದು ಅಫಿಡವಿಟಲ್ಲಿ ಇವರು ಘೋಷಿತ ಆದಾಯ ಸುಮಾರು 12-13 ಕೋಟಿ, ಇವತ್ತು 70-72 ಕೋಟಿಗೆ ಮೇಲ್ಪಟ್ಟು ಘೋಷಿತ ಒಂದು ಆದಾಯ ಇವರಿಗಿದೆ. ಇಂತಹ ಸಂದರ್ಭದಲ್ಲಿ ನಿಮ್ಮ ನಡೆನೆ, ನಿಮ್ಮ ಒಂದು ಏನು ರಾಜಕೀಯ ನಡೆ ಇದೆ ಅದು ಅನೇಕ ಪ್ರಶ್ನೆಗಳಿಗೆ ಅನೇಕ ಅನುಮಾನಗಳಿಗೆ ಅವಕಾಶ ಕೊಟ್ಟಂತ ಸಂದರ್ಭದಲ್ಲಿ ನೀವು ಇನ್ನೊಬ್ಬರ ಮೇಲೆ ಕೆಸರಿಟ್ಟುವಂಥ ಕೆಲಸವನ್ನು ಮಾಡಬೇಡಿ. ಮೊದಲು ದಯಮಾಡಿ, ಯಾಕೆಂದ್ರೆ ಕರ್ನಾಟಕದಲ್ಲಿ ಒಂದು ಇವತ್ತು KDPಯಿಂದ ಸಿ ಎ ನಿವೇಶನ ಅಲರ್ಟ್ ಆಗಿರೋದು ಒಂದು ಕಡೆ ಇಲ್ಲಿ, ಇವತ್ತು ಸಂಘ ಪರಿವಾರದವ್ರಿಗಿರ್ಬೋದು, BJPಯವ್ರಿಗಿರ್ಬೋದು, BJPಯ ಅಂಗಸಂಸ್ಥೆಗಳಿಗಿರ್ಬೋದು, ಇಡೀ ಕರ್ನಾಟಕದಲ್ಲಿ ಎಷ್ಟು ಜಮೀನು ಅಲರ್ಟ್ ಆಗಿದೆ BJP ಸರ್ಕಾರದ ಅವಧಿನಲ್ಲಿ, ಯಾವ ಕಾರಣಕ್ಕೆ ಅಲರ್ಟ್ ಆಗಿದೆ, ಅದರಲ್ಲಿ ಯಾರ್ಯಾರ ಪತ್ರ ಏನೇನಿದೆ ಅಂತೇಳಿ ಲೇಹರ್ ಸಿಂಗ್ ಅವರು ಅವರೇ ದಯಮಾಡಿ ರಾಜ್ಯಪಾಲರಿಗೆ ತನಿಖೆ ಮಾಡೋದಕ್ಕೆ ಒಂದು ಪತ್ರ ಬರೆದ್ಬಿಟ್ರೆ ನಾವು ಸರ್ಕಾರದ ಪರವಾಗಿ ಗ್ರೀನ್ ಸಿಗ್ನಲ್ ಕೊಡೋದಕ್ಕೆ ನಾವು ಸಹ ವಿನಂತಿಯನ್ನು ಮಾಡ್ತೇವೆ. ಯಾಕೆಂದರೆ ಕರ್ನಾಟಕದಲ್ಲಿ ಹಿಂದಿನ BJP ಸರ್ಕಾರದ ಅವಧಿನಲ್ಲಿ 400 ಕೋಟಿ ರೂಪಾಯಿ ಮೌಲ್ಯ ಇರತಕ್ಕಂತಹ ಸಾರ್ವಜನಿಕ ಆಸ್ತಿಯನ್ನು BJP ಮತ್ತು BJP ಪರಿವಾರದ ಸುಮಾರು 18-20 ಸಂಸ್ಥೆಗಳಿಗೆ ಸರ್ಕಾರಿ ಜಾಗವನ್ನು ಹಂಚಿಕೆ ಮಾಡಿದ್ದಾರೆ ಕಾನೂನು ಉಲ್ಲಂಘನೆ ಮಾಡಿ. ಇಲ್ಲಿ ಬಹುತೇಕ ಲೇಹರ್ ಸಿಂಗ್ ಅವರು ಸಹ ಇದರ ಹೊಣೆಯನ್ನು ಒತ್ಕೋಬೇಕಾಗುತ್ತೆ. ಯಾಕೆಂದರೆ ಅವರು BJP ಸದಸ್ಯರಿದ್ದಾರೆ, ಅವರು BJP ಕಾರ್ಯಕರ್ತರಿದ್ದಾರೆ, ಸಂಘ ಸಂಸ್ಥೆಗಳ ಜೊತೆಯಲ್ಲಿ ಅಂದರೆ BJPಯ ಅಂಗಸಂಸ್ಥೆಗಳ ಜೊತೆಯಲ್ಲಿ ಅವರಿಗೂ ಸಹ ಸದಸ್ಯತ್ವ ಇದೆ ಅಥವಾ ಸಹಭಾಗಿತ್ವ ಇದೆ. ಹಾಗಾಗಿ ಇವತ್ತು ಅವರು ಎಲೆಕ್ಟ್ ಆಗಿರ್ತಕ್ಕಂಥದ್ದು BJPಯಿಂದ ಎಲೆಕ್ಟ್ ಆಗಿದ್ದಾರೆ. ಸಂಘ ಪರಿವಾರ ನಮ್ಮ ಆಸ್ತಿ ಎನ್ನುವ ಮಾತನ್ನು ಅನೇಕ ಸಂದರ್ಭಗಳಲ್ಲಿ BJP ನಾಯಕರು ಹೇಳಿದ್ದಾರೆ. ಹಾಗಾಗಿ BJPಗೆ ಅಥವಾ BJP ಅಂಗಸಂಸ್ಥೆಗಳಿಗೆ ಏನೇನು ಸಿ ಎ ನಿವೇಶನ ಇರ್ಬೋದು ಅಥವಾ ರೆವಿನ್ಯೂ ಜಾಗ ಇರ್ಬೋದು ಅಥವಾ ಸಾರ್ವಜನಿಕ ಜಾಗಗಳಿರ್ಬೋದು ಹಂಚಿಕೆ ಆಗಿದೆ, ಹಂಚಿಕೆಯಲ್ಲಿ ಇವರು ಸಹ ಹೊಣೆಗಾರಿಕೆಯನ್ನು ತಗೋಬೇಕಾಗುತ್ತೆ ಲೇಹರ್ ಸಿಂಗ್ ಅವರು. ಇವತ್ತು ನನ್ನಂತೇಳಿ ಅವೆಲ್ಲ ವಾಪಸ್ ಸರ್ಕಾರ ಕೊಟ್ಬಿಡಿ ಅನ್ನೋ ಮಾತನ್ನು ಹೇಳೋದಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ
ಲೇಯರ್ಸ್ ಇರ್ತದ. ನಾವು ರಾಜಕಾರಣದಲ್ಲಿ ಕೆಳಮಟ್ಟದ ರಾಜಕಾರಣ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ಇಷ್ಟಪಡೋದಿಲ್ಲ. ಇವತ್ತು ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಾರ್ವಜನಿಕ ಉದ್ದೇಶದಿಂದ ಸಿದ್ಧಾರ್ಥ ವಿಹಾರ ಟ್ರಸ್ಟ್ಗೆ ಜಮೀನು ಮಂಜೂರಾಗಿದೆ, ಅದರಲ್ಲಿ ಒಂದು ಜಾತಿಯನ್ನು ಹುಡುಕಿ ಅದಕ್ಕೆ ಬಣ್ಣ ಕಟ್ಟುವಂಥದ್ದು ಅಥವಾ ಇದು ವೈಯಕ್ತಿಕ ಲಾಭ ಅಂತೇಳಿ ಕೆಸರನ್ನು ಹೆಚ್ಚುವಂತ ಪ್ರಯತ್ನವನ್ನು ಲೇಯರ್ ಸಿಂಗ್ ಅವರು ಮಾಡಿದ್ದಾರೆ, ಅದನ್ನು ನಾನು ಖಂಡನೆ ಮಾಡ್ತೇನೆ. ಯಾಕೆಂದ್ರೆ ಅವರ ಪತ್ರದಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಇದರಲ್ಲಿ ಏನೇನು ವ್ಯತ್ಯಾಸಗಳಾಗಿದೆ ಮತ್ತೆ ಇದರಲ್ಲಿ ಅವರು ದಲಿತ ಸಮುದಾಯದವರನ್ನ ಕಾರಣಕ್ಕೆ ಇನ್ವೇಷನ್ ಹಂಚಿಕೆ ಆಗಿದೆ ಅಂತೇಳಿ ಅವ್ರು ಬರೆದಿರ್ತಕ್ಕಂತ ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ಇಂತಹ ಹೇಳಿಕೆ ಏನಿದೆ ಅದು ಬಿಜೆಪಿಯವರ ಮನಸ್ಥಿತಿಯನ್ನ ತಿಳಿಸುತ್ತೆ ಅನ್ನೋ ಮಾತನ್ನು ಹೇಳ್ತೀನಿ. ಅವರ ಪತ್ರದ ಸಾರಾಂಶ ಏನಿತಿ ಇದೆ, ಸಿದ್ಧಾರ್ಥ ವಿಆರ್ ಟ್ರಸ್ಟ್ ರನ್ ಬೈ ಮಿಸ್ಟರ್ ಮಲ್ಲಿಕಾರ್ಜುನ ಖರ್ಗೆ ಫ್ಯಾಮಿಲಿ ಹ್ಯಾಸ್ ಬೀನ್ ಅಲಾಟೆಡ್ 5 acres ಆಫ್ ಕರ್ನಾಟಕ ಇಂಡಸ್ಟ್ರಿಯಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಲ್ಯಾಂಡ್ ಮೆಂಟ್ ಫಾರ್ ಸಿವಿಕ್ ಕಮ್ಯುನಿಟೀಸ್ ಅಂಡರ್ ದ ಎಸ್ ಸಿ ಕೋಟಾ. ಇದು ಯಾಕೆ ಈ ಪದವನ್ನು ಬಳಕೆ ಮಾಡಿದ್ದಾರೆ ಅಂತೇಳಿ ನನಗೆ ಅರ್ಥ ಆಗಿದೆ. ಈ ರೀತಿ ಬಹುತೇಕ ದಲಿತ ಸಮುದಾಯದ ವಿರೋಧಿ ಮನಸ್ಥಿತಿ ಏನು ಬಿಜೆಪಿ ನಾಯಕರಿಗೆ ಇದೆ ಅದರ ಪ್ರತಿಬಿಂಬವಾಗಿ ಲೇಯರ್ ಸಿಂಗ್ ಅವರು ಈ ಪದವನ್ನು ಬಳಕೆ ಮಾಡಿದ್ದಾರೆ. ಹಾಗಾಗಿ ಸಿದ್ಧಾರ್ಥ ವಿಆರ್ ಟ್ರಸ್ಟ್ ಏನಕ್ಕೆ ರಚನೆ ಆಯಿತು ಅಂತಲೂ ಪ್ರಶ್ನೆ ಮಾಡ್ತಾರೆ. ಸಿದ್ಧಾರ್ಥರವರ ಒಂದು ಐಡಿಯಾಲಜಿ ಏನಿದೆ ಅದನ್ನ ಹರಡೋ ಒಂದು ಕಾರಣಕ್ಕೋಸ್ಕರ ಈ ಟ್ರಸ್ಟ್ ಫಾರ್ಮ್ ಆಗಿದೆ ಮತ್ತೆ ಎಲ್ಲ ಕಡೆ ಅದನ್ನ ಕೆಲಸವನ್ನ ಖರ್ಗೆರವರ ಟ್ರಸ್ಟ್ ಮಾಡ್ಕೊಂಡು ಬಂದಿದೆ. ಬಹುತೇಕ ಬೇಸಿಕ್ ಸೆನ್ಸ್ ಇಲ್ದಲೇ ಲೇಯರ್ ಸಿಂಗ್ ಅವರು ಇದನ್ನ ಮಾಡ್ಕೊಂಡು ಬಂದಿದ್ದಾರೆ. ಮತ್ತೆ ಅದೇನು ಟ್ರಸ್ಟ್ ಇವತ್ತು ಇಲ್ಲೇನು ಜಾಗ ಮಾಡೋ ಕಾರಣಕ್ಕೋಸ್ಕರ ದಿಢೀರಂತ ಉದ್ಭವ ಆಗಿರ್ತಕ್ಕಂಥದ್ದಲ್ಲ. ಇದು ಬಹಳ ಹಳೆ ಟ್ರಸ್ಟ್, 1994 ಅಲ್ಲೇ ಈ ಟ್ರಸ್ಟ್ ರಿಜಿಸ್ಟರ್ ಆಗಿರ್ತಕ್ಕಂಥ ಡಾಕ್ಯುಮೆಂಟ್ ಸಹ ಇವತ್ತು ಪಬ್ಲಿಕ್ ಡೊಮೈನ್ ಅಲ್ಲಿ ಇದೆ. ಅಂದ್ರೆ ಯಾವುದೇ ಒಂದು ಟ್ರಸ್ಟ್ ಇಟ್ ಇಸ್ ಎ ಪಬ್ಲಿಕ್ ಟ್ರಸ್ಟ್, ಅದೇನು ಮುಚ್ಚುಮರೆ ಮಾಡಿ ಮಾಡುವಂಥದ್ದಲ್ಲ. ಮತ್ತೆ ಟ್ರಸ್ಟಿನ ಆಸ್ತಿಯನ್ನ ಯಾವತ್ತು ಟ್ರಸ್ಟ್ಗೆ ಉಪಯೋಗಿಸ್ಕೋಬೇಕಾಗುತ್ತೆ, ಖಾಸಗಿಯಾಗಿ ವ್ಯಕ್ತಿಗತವಾಗಿ ಉಪಯೋಗಿಸ್ಕೊಳ್ಳೋಕೆ ಬರೋದಿಲ್ಲ. ಬಹುತೇಕ ಲೇಯರ್ ಸಿಂಗ್ ಅವರಿಗೆ ಈ ತರದ ಬೇನಾಮಿ ವ್ಯವಹಾರಗಳು ಮಾಡಿ ಬಹಳಷ್ಟು ಅನುಭವ ಇರಬಹುದು. ಹಾಗಾಗಿ ಅವರು ಬೇನಾಮಿ ವ್ಯವಹಾರ ಮಾಡೋದನ್ನ ಬೇರೆಯವರು ಮಾಡ್ತಾ ಇದ್ದಾರೆ ಅಂತೇಳಿ ಅನುಮಾನ ಅವರಿಗೆ ಬಂದಿರಬಹುದು. ಬಹುತೇಕ ಯಾಕೆಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಅಫಿಡೇವಿಟ್ ಅಲ್ಲಿ ಸಾಕಷ್ಟು ಷೇರ್ ವ್ಯವಹಾರಗಳ ಬಗ್ಗೆ ನಮೂದು ಮಾಡಿದ್ದಾರೆ, ಸಾಕಷ್ಟು ಬೆಂಗಳೂರಿನಲ್ಲಿ ಪ್ರಾಪರ್ಟಿ ಮಾಡ್ಕೊಂಡಿರೋ ಬಗ್ಗೆ ನಮೂದು ಮಾಡಿದ್ದಾರೆ. ಮತ್ತೆ ಅವರೇ ನಾನು ರಾಜಸ್ಥಾನದಿಂದ ಕರ್ನಾಟಕಕ್ಕೆ ಬಂದು ಅಂತೇಳಿ ಅವ್ರು ಹೇಳ್ಕೊಂಡಿದ್ದಾರೆ. ಹಾಗಾಗಿ ಇವತ್ತು ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ದಯಮಾಡಿ ಈ ನೆಲದ ಕಾನೂನನ್ನು ಅರ್ಥ ಮಾಡ್ಕೊಳ್ಳಿ, ತಮಗೆ ಅವಕಾಶ ಇದ್ರೆ ಬೇಕಾದ್ರೆ ಬನ್ನಿ, ನಾವೇ ಮಾಹಿತಿಯನ್ನು ಕೊಡ್ತೇವೆ. ಹಾಗಾಗಿ ಈ ತರದ ಸುಳ್ಳು ಆಪಾದನೆಗಳು ಮಾಡೋಂಥದ್ನ, ಸುಳ್ಳು ಪ್ರಚಾರ ಮಾಡೋಂಥದ್ನ ಲೇಯರ್ ಸಿಂಗ್ ಅವರು ಬಿಡಬೇಕು ಅಂತೇಳಿ ನಾನು ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಒತ್ತಾಯ ಮಾಡ್ತೇನೆ. ಮತ್ತೆ ಈ ಸಂಬಂಧ ನಾವು ಸಹ ಕಾಂಗ್ರೆಸ್ ಪಾರ್ಟಿಯ ಪರವಾಗಿ ಕಾನೂನಾತ್ಮಕವಾದಂತಹ ಕ್ರಮವನ್ನು ಲೇಯರ್ ಸಿಂಗ್ ಅವರ ಮೇಲೆ ತಗೋತೀವಿ. ಯಾಕೆಂದ್ರೆ ಒಂದು ಸಮುದಾಯದ ಬಗ್ಗೆ ಅವಹೇಳನ ಮಾಡಿರ್ತಕ್ಕಂಥದ್ದು, ಜನರಿಗೆ ತಪ್ಪು ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು, ಮತ್ತೆ ಅವರ ವೈಯಕ್ತಿಕ ಕಾರಣಕ್ಕೋಸ್ಕರ ಎಐಸಿಸಿ ಅಧ್ಯಕ್ಷರ ಮೇಲೆ ತಪ್ಪು ಬರುವಂತ ರೀತಿ ಮಾತಾಡಿರ್ತಕ್ಕಂಥದ್ದನ್ನ ಖಂಡನೆ ಮಾಡಿ ಇವ್ರ ಮೇಲೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಸಹ ನಾವು ಕ್ರಮವನ್ನು ತಗೋತೇವೆ ಅಂತಂದ್ಬಿಟ್ಟು ತಮ್ಮ ಮಾಧ್ಯಮದ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೇನೆ. ಹಾಗಾಗಿ ನಾನು ಸಾರ್ವಜನಿಕವಾಗಿ ಅವರು ಖರ್ಗೆರವರ ಕ್ಷಮೆಯನ್ನು ಕೇಳಬೇಕು, ಇಲ್ಲದೆ ಹೋದ್ರೆ ಕಾಂಗ್ರೆಸ್ ಪಕ್ಷ ನಿಮ್ಮ ವಿರುದ್ಧ ಕ್ರಮ ಕೈಗೊಳ್ಳುತ್ತೆ ಅನ್ನೋ ಮಾತನ್ನು ತಮ್ಮ ಮೂಲಕ ಹೇಳ್ತೇನೆ. ತಮ್ಮ ಪ್ರಶ್ನೆಗಳೇನಿದೆ ಕೇಳಬಹುದು. ಮತ್ತೆ ಈ ಕಾಪೀಸ್ ಎಲ್ಲ ಈಗ ನಾನು ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀನಿ. ಅವ್ರದ್ದು ಅಫಿಡವಿಟ್ ಏನಿದೆ, ಲೇಯರ್ ಸಿಂಗ್ ಅವರು 2014 ಕೊಟ್ಟಿರ್ತಕ್ಕಂಥ ಅಫಿಡವಿಟ್ಟು, ರಾಜ್ಯಸಭಾ ಸದಸ್ಯರಾದಾಗ ಮಾಡಿರ್ತಕ್ಕಂಥದ್ದು, ಮತ್ತೆ ಅವ್ರು ಬರೆದಿರ್ತಕ್ಕಂಥ ಪತ್ರದ ಪ್ರತಿ ಇಷ್ಟನ್ನು, ಮತ್ತೆ ನನ್ನ ಹೇಳಿಕೆ ಇಷ್ಟನ್ನು ಸಹ ತಮಗೀಗ ವಾಟ್ಸಪ್ಪಲ್ಲಿ ಕಳಿಸ್ತೀನಿ. ಮತ್ತೆ ರವಿವಾರ ಮೂಲಕ ತಮಗೆ ಕೊಡಿಸ್ತೀನಿ. ತಮಗೇನಾದ್ರು ಪ್ರಶ್ನೆ ಬಿಡುತ್ತೆ ಈಗ ನಾಸೆ. ಬಹಳ ಸ್ಪಷ್ಟವಾಗಿ ಸಿಎ ಸೈಟ್ಗಳನ್ನ ಅಲಾಟ್ಮೆಂಟ್ ಮಾಡೋದಕ್ಕೆ ಇಂಡಿವಿಜುವಲ್ ಆಗಿ ಅವಕಾಶ ಇಲ್ಲ, ಇದು ಒಂದು ಪಾಯಿಂಟ್. ಎರಡನೇದು, ಕೆಡಿಬಿ ಕಾಯ್ದೆನಲ್ಲೇ ಸುಮಾರು 40 ವರ್ಷದಿಂದ ಸಿಎ ಸೈಟ್ ಅಲಾಟ್ ಮಾಡಿಲ್ಲ ಅವರು. ಅದು ಕೋರ್ಟಲ್ಲಿ ಹೋದಂತ ಸಂದರ್ಭದಲ್ಲಿ ಕೋರ್ಟ್ ಬೇರೆ ಬೇರೆ ಪ್ರಕರಣದಲ್ಲಿ ಏನಕ್ಕೆ ನೀವು ಸಿಎ ಸೈಟ್ ಅಲಾಟ್ ಮಾಡಿಲ್ಲ ಅಂತ ಅವ್ರು ಪ್ರಶ್ನೆ ಹಾಕಿ ಅದು ಕಂಪಲ್ಸರಿ ಅರ್ಜಿ ಕರೆದು ಅಲಾಟ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತೆ ನೇರವಾಗಿ ಯಾರಿಗೂ ಅಲಾಟ್ ಮಾಡಲ್ಲ, ಅರ್ಜಿ ಕರೀತಾರೆ, ಅರ್ಜಿ ಹಾಕೋದ್ರಲ್ಲಿ ಕೊಡ್ಕೊಂಡು ಹೋಗ್ತಾರೆ. ಇವತ್ತು ಸಹ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇನ್ನ 90% ಸಿಎ ಸೈಟ್ಗಳು ಕೆಡಿಬಿಲ್ ಅಲಾಟೇ ಆಗಿಲ್ಲ, ಅದು ಅಲಾಟ್ ಆಗಬೇಕು.
ಹಿಂದೆ ನಿರಾಣಿರವರು ಇಂಡಸ್ಟ್ರಿ ಮಿನಿಸ್ಟ್ರಿ ಇದ್ದಾಗ ಇದನ್ನು ಮಾಡಕ್ ಹೋದ್ರು, ಬೇರೆ ಬೇರೆ ಕಾರಣಕ್ಕೆ ಕೊನೆ ಹಂತದಲ್ಲಿ ಕೈ ಬಿಟ್ರು. ಅವರು ಅರ್ಜಿಗಳು ಕರೆದಿದ್ರು, ಅರ್ಜಿ ತಗೊಂಡ್ರು, ಎರಡ್ ಸಲ ಬಿಜೆಪಿ ಸರ್ಕಾರದಲ್ಲಿ ಎರಡ್ ಸಲ ಅರ್ಜಿ ಕರೆದಿದ್ರು, ಕರೆದು ಅಲಾಟ್ಮೆಂಟ್ ಮಾಡಲಿಲ್ಲ. ಅದು ಕೊಟ್ಟರೆ ಅವ್ರು ಕೊಡ್ಬೇಕು, ಯಾಕೆ ಮಾಡಲಿಲ್ಲ ಅಂತ. ಯಾಕೆಂದ್ರೆ ಅರ್ಜಿ ಕರೆದು ವ್ಯವಹಾರ ಕೂತ್ಕೊಂಡ್ರು, ವ್ಯವಹಾರ ಆಗಲಿಲ್ಲ, ಎಲೆಕ್ಷನ್ ಬಂತು, ನಿಲ್ಸಿದ್ರು. ಇವತ್ತು ಅರ್ಜಿ ಕೊಡ್ದು ಕೊಡ್ತಾ ಇದ್ದಾರೆ. ಮತ್ತೆ ಮ್ಯಾಂಡೇಟರಿ ಪ್ರೊವಿಷನ್ ಕಡ್ಡಾಯವಾಗಿ ಸಿ ಎಸ್ ಎಟ್ ಹಂಚಿಕೆ ಮಾಡಲೇಬೇಕು. ನೀವೇನಾದ್ರೂ ಅಲಾಟ್ಮೆಂಟ್ ಇಂಡಿವಿಜುವಲ್ ಆಗಿ ವಾಣಿಜ್ಯ ನಿವೇಶನ ಅಥವಾ ಕೈಗಾರಿಕೆ ಕೊಡ ನಿವೇಶನವನ್ನ ಯಾರಾದ್ರೂ ಕುಟುಂಬಕ್ಕೆ ಅಥವಾ ವೈಯಕ್ತಿಕವಾಗಿ ಕೊಟ್ರೆ ಅವ್ರು ಕೇಳೋ ಪ್ರಶ್ನೆ ಸರಿ ಇದೆ. ಇದು ಸಿ ಎಸ್ ಐಟು, ಇಂಡಿವಿಜುವಲ್ ಆಗಿ ಕೊಡೋದು ಪ್ರಾವಿಷನೇ ಇಲ್ಲ. ಈ ಬೇಸಿಕ್ ಸೆನ್ಸ್ ಇಲ್ದಲ್ಲೇ ಅವರು ಆರೋಪ ಮಾಡಿರ್ತಕ್ಕಂಥದ್ದು. ಥ್ಯಾಂಕ್ ಯು.